ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಅ ನ್ಯೂ ಬ್ಲಾಗ್. ಇವತ್ತು ನಾನಿದ್ದೀನಿ ಲಿಯೋ ವುಡನ್ ರೆಸಾರ್ಟ್ಸ್ನಾಗ. ಸೊ ಈ ರೆಸಾರ್ಟ್ ಎಲ್ಲ ಹೆಂಗದ ಅಂತ ನೋಡೋಣ, ಲೆಟ್ಸ್ ಗೋ. ಲಿಯೋ ವುಡನ್ ರೆಸಾರ್ಟ್ಸ್ ಹಂಪಿ ಹತ್ತಿರ ಅದ, ಅರೌಂಡ್ 30 kilometers ಫ್ರಮ್ ಹಂಪಿ. ಬೆಂಗಳೂರಿಂದ ಇದು 349 kilometers ಅದ, ಅರೌಂಡ್ 5 hours ಜರ್ನಿ ಆಗ್ತದ. ಸೊ ರೆಸಾರ್ಟ್ ಎಂಟರ್ ಆದ ಕೂಡ ಇದು ಪಾರ್ಕಿಂಗ್ ಸ್ಪೇಸು. ಸೊ ನೋಡ್ಲಿಕ್ಕತ್ತಿರಲ್ಲ, ಇಲ್ಲಿ ಬಹಳಷ್ಟು ಗಿಡ ಬೆಳೆಸಾರ, ಭಾಳ ಚಂದದ. ಪಾರ್ಕಿಂಗ್ ಸ್ಪೇಸಿಂದ ಸ್ವಲ್ಪ ಮುಂದೆ ಹೋದರೆ ಇದು ರಿಸೆಪ್ಷನ್ ಏರಿಯಾ. ರಿಸೆಪ್ಷನ್ ಬಾಜುಕ ಕಿಚನ್ ಅದ. ರಿಸೆಪ್ಷನ್ ಇಂದ ಕೆಳಗೆ ಬಂದ್ರೆ ಲೆಫ್ಟ್ ಸೈಡ್ ಪೂಲ್ ಏರಿಯಾ ಅದ. ಪೂಲ್ ಹತ್ರ ಟಾಯ್ಲೆಟ್ಸ್ ಮತ್ತು ಚೇಂಜಿಂಗ್ ರೂಮ್ಸ್ ಅವ. ಇದು ಡೈನಿಂಗ್ ಹಾಲ್. ಡೈನಿಂಗ್ ಹಾಲ್ ಭಾಳ ಚಲೋ ಅದ. ಇಲ್ಲಿಂದ ಸೂಪರ್ಬ್ ವ್ಯೂ ಅದ. ಆಕ್ಚುಲಿ ಲಿಯೋ ವುಡನ್ ರೆಸಾರ್ಟು ಇದು ರಿವರ್ ಸೈಡ್ ರೆಸಾರ್ಟು. ನೀವಿಲ್ಲಿ ನೋಡ್ಬೋದು, ಇದು ತುಂಗಭದ್ರಾ ನದಿ. ನಾವೀಗ ಸಮ್ಮರ್ ಸೀಸನ್ನಾಗಿ ಬಂದೀವಿ, ಅದಕ್ಕೆ ಇಲ್ಲಿ ನೀರು ಜಾಸ್ತಿ ಇಲ್ಲ. ಬಟ್ ಬೇರೆ ಸೀಸನ್ದಾಗ ಬಂದಾಗ ನೀರು ಭಾಳ ಇರ್ತಾವಂತ. ಡೈನಿಂಗ್ ಹಾಲಿಂದ ವ್ಯೂ ಇನ್ನೂ ಭಾಳ ಚಲೋ ಇರ್ತದಂತ ಇಲ್ಲೇ ಇದ್ದವ್ರು ಹೇಳಿದರು. ಆ್ಯಕ್ಚುಲಿ ಅವ್ರ ವೆಬ್ಸೈಟ್ನಾಗ ನಾವು ಆ ಫೋಟೋಸ್ ನೋಡೇ ಈ ರೆಸಾರ್ಟ್ ಬುಕ್ ಮಾಡಿದ್ದು. ನೆಕ್ಸ್ಟ್ ಪಾರ್ಕಿಂಗ್ ಸ್ಪೇಸಿಂದ ಸ್ವಲ್ಪ ಮುಂದೆ ಹೋದರೆ ಇಲ್ಲೇ ವುಡನ್ ಕಾಟೇಜಸ್ ಮಾಡ್ಯಾರ. ಸೊ ನಾವು ಈ ವುಡನ್ ಕಾಟೇಜ್ ಬುಕ್ ಮಾಡೀವಿ. ಸೊ ಇಲ್ಲಿ ನೋಡ್ರಿ, ಒಂದು ಡಿಫ್ರೆಂಟ್ ಟೈಪ್ ಆಫ್ ಕಾಟೇಜಸ್ ಮಾಡ್ಯಾರ. ಇಲ್ಲೇ ಕಾಟೇಜಸ್ ಹೊರಗೆ ಹ್ಯಾಂಡ್ ಪೇಂಟಿಂಗ್ ಮಾಡ್ಯಾರ. ಈಗ ಒಂಥರ ಊರೊಳಗೆ ಮನೆ ಇರ್ತಾವಲ್ಲ, ಹಂಗೆ ಕಾಣಿಸ್ಲಿಕ್ಕತ್ತಾವಲ್ಲ, ಭಾಳ ಚಂದವ. ನನಗಂತೂ ಭಾಳ ಇಷ್ಟ ಆಯ್ತು. ಸೊ ಇದು ನಾವು ಬುಕ್ ಮಾಡಿರೋ ಕಾಟೇಜ್ ಹೆಂಗದಂತ ನೋಡೋಣ. ಎಂಟರ್ ಆದ ಕೂಡಲೇ ಒಂದು ಕ್ವೀನ್ ಸೈಜ್ ಡಬಲ್ ಬೆಡ್ ಅದ ವಿತ್ AC. ನಾವು ಎಕ್ಸ್ಟ್ರಾ ಬೆಡ್ ಕೇಳಿದ್ವಿ, ಅದಕ್ಕೆ ಒಂದು ಎಕ್ಸ್ಟ್ರಾ ಬೆಡ್ ಅದ ವಿತ್ ಟೇಬಲ್ ಫ್ಯಾನ್. ಇಲ್ಲೇ ಸೈಡಿಗೆ ಡ್ರೆಸ್ಸಿಂಗ್ ಏರಿಯಾನೂ ಅದ ವಿತ್ ಅಟ್ಯಾಚ್ ಬಾತ್ರೂಮ್. ರೂಮ್ ಭಾಳ ಸ್ಪೇಷಿಯಸ್ ಆಗಿ ಚಲೋ ಅದ. Thank you.
ಇದು ರೆಸ್ಟೋರೆಂಟ್ ಫುಡ್ ಮೆನು. ಈ ಮೆನು ಒಳಗೆ ಬಹಳಷ್ಟು ವೆರೈಟೀಸ್ ಅವ, ಇಂಡಿಯನ್, ಚೈನೀಸ್ ಮತ್ತು ಕಾಂಟಿನೆಂಟಲ್ ಎಲ್ಲ ಸಿಗ್ತದೆ ಇಲ್ಲೇ. ನಾವಿಲ್ಲೇ ಒನ್ ನೈಟ್ ಸ್ಟೇ ಮಾಡಿದ್ವಿ. ಸೊ ನೈಟ್ ನಾವು ಡಿನ್ನರಿಗೆ ವೈಟ್ ಸಾಸ್ ಪಾಸ್ತಾ ತೊಗೊಂಡಿದ್ವಿ. ವೈಟ್ ಸಾಸ್ ಪಾಸ್ತಾ ಟೇಸ್ಟ್ ಭಾಳ ಚಲೋ ಇತ್ತು. ಮತ್ತು ದಾಲ್ ಕಿಚಡಿ ಆ್ಯಂಡ್ ಫ್ರೈಡ್ ರೈಸ್ ತೊಗೊಂಡಿದ್ವಿ. ಟೇಸ್ಟ್ ಎರಡು ಓಕೆ ಆಗಿತ್ತು. ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ನಾವು ವೆಜ್ ಚೀಸ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ವಿ ವಿತ್ ಫ್ರೆಂಚ್ ಫ್ರೈಸ್. ಫ್ರೆಂಚ್ ಫ್ರೈಸ್ ಚಲೋನೇ ಇದ್ದಿದ್ದಿಲ್ಲ, ಸ್ಯಾಂಡ್ವಿಚ್ ಓಕೆ ಆಗಿತ್ತು. ಮತ್ತು ಆಲೂ ಪರಾಠನೂ ಆರ್ಡರ್ ಮಾಡಿದ್ವಿ. ಆಲೂ ಪರಾಠ ಭಾಳ ಚಲೋ ಇತ್ತು. ಆಲೂ ಪರಾಠ ಜೊತೆ ಮೊಸರು ಮತ್ತು ಪಿಕಲ್ ಎಲ್ಲ ಕೊಟ್ಟಿದ್ದರು, ಭಾಳ ಚಲೋ ಇತ್ತು. ಮತ್ತು ಹುಡುಗರ ಸಲುವಾಗಿ ನಾವು ನಟೆಲ ಟೋಸ್ಟ್ ಆರ್ಡರ್ ಮಾಡಿದ್ವಿ. ಇದು ಚಲೋ ಇತ್ತು, ಬಟ್ ಇದ್ರ ಪ್ರೈಸ್ ಭಾಳ ಜಾಸ್ತಿ ಅನ್ನಿಸ್ತು. ಸೊ ನೋಡಿದ್ರಲ್ಲ ಲಿಯೋ ವುಡನ್ ರೆಸಾರ್ಟ್ ಟೂರ್. ಸೊ ಓವರಾಲ್ ಆಗಿ ರೆಸಾರ್ಟ್ ಬಗ್ಗೆ ಹೇಳಬೇಕಂದ್ರೆ ರೂಮ್ಸ್ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ನಾವಿಲ್ಲೇ ಒನ್ ನೈಟ್ ಅಷ್ಟೇ ಸ್ಟೇ ಮಾಡಿದ್ವಿ. ರೆಸ್ಟೋರೆಂಟ್ ಒಳಗೆ ಸ್ವಲ್ಪ ಫುಡ್ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಫುಡ್ ಟೇಸ್ಟು ಆವ್ರೇಜ್ ಆಗಿತ್ತು ಮತ್ತು ಅವ್ರ ಸರ್ವಿಸ್ ಭಾಳ ಸ್ಲೋ ಇತ್ತು. ಸೊ ಫುಡ್ ಟೇಸ್ಟು ಮತ್ತು ಸರ್ವಿಸ್ ಇಂಪ್ರೂವ್ ಆಗಬೇಕಂತ ನಂಗೆ ಅನ್ನಿಸ್ತು. ಸೊ ಇದು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.